ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಜಿಂಜರ್ ಅಂದರೆ ಶುಂಠಿ ಪೇಸ್ಟನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ಫಸ್ಟು ಶುಂಠಿಯನ್ನು ಕ್ಲೀನ್ ಮಾಡಿ ಅದರ ಸಿಪ್ಪೆ ತೆಗೆದು ಸಣ್ಣಾಗಿ ಹೆಚ್ಚಿಡಿ. ಸೊ ಈ ಥರ ಹೆಚ್ಚಿಟ್ಟಿದ್ದೇನೆ ನಾನು. ಸೊ ನಂತರ ಸಣ್ಣದೊಂದು ಜಾರ್ಗೆ ಇದೆಲ್ಲ ಶುಂಠಿ ಕಟ್ ಮಾಡಿದ್ದ ಪೀಸ್ ಎಲ್ಲ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಸೊ ಈ ಶುಂಠಿ ನನಗೆ ಕೇವಲ 10 ರೂಪಾಯಿಗೆ ಸಿಕ್ಕಿತ್ತು. ಇದು ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ಗೆ ಹೋದರೆ ಅಲ್ಲಿ ನಿಮಗೆ ಸಿಗುತ್ತೆ. ಅದು ಗ್ರೈಂಡ್ ಮಾಡಿ ಕೂಡ ಆಯಿತು. ಇದು ಫಸ್ಟ್ ರೌಂಡಲ್ಲಿ ಹೀಗಾಗುತ್ತೆ, ನೆಕ್ಸ್ಟ್ ಹೀಗೆ ಆಗಿ ನಂತರ ಇದು ಬಾಕ್ಸಲ್ಲಿ ನೀವು ಹಾಕಿಟ್ರೆ ತುಂಬ ದಿನಕ್ಕೆ ಇದು ಬರುತ್ತೆ. ನಿಮಗೆ ಚಾ ಮಾಡಲಿಕ್ಕೆ ಬೇಕಾದರೆ, ಆಗ ಏನಾದರೂ ಒಗ್ಗರಣೆ ಏನಾದರೂ ಕೊಡಲಿಕ್ಕಿದ್ರೆ ನಿಮಗೆ ಬೇಗ ಈ ಥರ ಹುಡಿದದನ್ನು ಹಾಕಿದರೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಾನು ಶಾಪಿಗೆ ಹೋಗಿ ಒಂದು ಜಿಂಜರ್ ಗಾರ್ಲಿಕ್ ಮೊದಲು ತಂದಿದ್ದೆ, ಅದಕ್ಕೆ 60 ರೂಪಾಯಿ ಆಗುತ್ತೆ. ಆದರೆ ನಾನು ಮಾಡಿದ್ದು ಜಿಂಜರ್ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಕೇವಲ 10 ರೂಪಾಯಲ್ಲಿ ಮಾಡಿದ್ದು. ಸೊ ನಿಮಗೆ ಎಷ್ಟು ಹಣ ಉಳಿತಾಯ ಮಾಡ್ಬೋದು ಹಾಗೂ ಹೇಗೆ ಮನೆಯಲ್ಲೇ ಮಾಡ್ಬೋದು ಅಂತ ನಾನು ಹೇಳಿ ಕೊಡ್ತಾ ಇದ್ದೇನೆ. ಸೊ ಇದು ನಿಮಗೆಲ್ಲರಿಗೂ ಗೊತ್ತಿದ್ದದ್ದೇ, ಬಟ್ ತುಂಬ ಜನ ಶಾಪಲ್ಲಿ ಸಿಗುವಂಥದ್ದೇ ತರುತ್ತಾರೆ. ಸೊ ಅದರ ಬದಲು ನೀವು ಮನೆಯಲ್ಲೇ ಮಾಡಿದರೆ ತುಂಬ ಒಳ್ಳೆಯದು, ಯಾವ ಕೆಮಿಕಲ್ ಕೂಡ ಆ್ಯಡ್ ಮಾಡಲ್ಲ ಇದಕ್ಕೆ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಮಸಾಲ ಚಾಯ್ ಹಾಗೂ ತರಕಾರಿ ಮಾಂಸಕ್ಕೆಲ್ಲ ನಿಮಗೆ ಶುಂಠಿ ಬೇಕೇ ಬೇಕಾಗುತ್ತೆ. ಈ ಥರನೇ ನಿಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಮಾಡ್ಬೋದು. ಇದರೊಟ್ಟಿಗೆ ನೀವು ಗಾರ್ಲಿಕ್ ಪೇಸ್ಟ್ ಕೂಡ ಗಾರ್ಲಿಕ್ ಕೂಡ ಹೆಚ್ಚಿ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿದರೆ ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ. ಸೊ ಥ್ಯಾಂಕ್ ಯು, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ.